ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅಸಮಾಧಾನದಿಂದಲೇ ಖರ್ಗೆ ಅವರ ನಿವಾಸದಿಂದ ಹೊರಟ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಸುಮಾರು ಒಂದು ಗಂಟೆ ಕಾಲ ಅಲ್ಲಿ ಚರ್ಚೆಯಾಯಿತು. ಆದ್ರೆ ಯಾವುದೂ ಕೂಡ ನಿರ್ಧಾರ ಆಗಿಲ್ಲ, ಯಾವುದಕ್ಕೂ ಕೂಡ ಆ ಸಂಧಾನದಲ್ಲಿ ಒಪ್ಪಿಗೆ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಇದೆ. ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಹೆಡ್ ಆನಂದ್ ಬೈದನ್ ಮನೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಡಿ ಕೆ ಶಿವಕುಮಾರ್ ಅವರ ಒಂದು ಗಂಟೆಗಳ ಚರ್ಚೆ ಏನ್ ಸಮಾಧಾನ ತರಲಿಲ್ಲ ಅನ್ನೋದು ಅವರ ಹೊರಟಿದ್ರಿಂದಾನೆ ಗೊತ್ತಾಗ್ತಾ ಇದೆ. ಏನಾಗಿದೆ ಅಲ್ಲಿ, ಏನೇನ್ ಚರ್ಚೆ ಆಯ್ತು, ಯಾವುದಕ್ಕೆ ಬೇಡಿಕೆ ಇಟ್ಟಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ವಾದ ಇಟ್ರು ಮುಂದೆ? ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಬೇಡಿಕೆ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮಾಡಬಾರ್ದು, ಬದಲಾಗಿ ತಮಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕೆ ಹಾಗಾಗಿ ಸಹಜವಾಗಿಯೇ ತಮಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಕೆ ಮಾಡಿಕೊಂಡು ಈಗ ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಯಾಗಿ ತಮ್ಮನ್ನು ಮಾಡಬೇಕು, ಪಕ್ಷಕ್ಕಾಗಿ ದೊಡ್ಡ ಮಟ್ಟದ ಸೇವೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆ ತಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಭಾಳ ವರ್ಷಗಳ ಕಾಲ ಸಂಘಟನೆ ಇಲ್ಲದೇ ಇರತಕ್ಕಂಥ ಕಾಂಗ್ರೆಸ್ನ ಪುನಶ್ಚೇತನ ಮಾಡುವಂಥ ಪ್ರಯತ್ನ ಮಾಡಿದ್ದೆ, ನನ್ನ ಶ್ರಮಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಕೊಡಬೇಕು ಅನ್ನೋದು ಅವರ ಡಿಮಾಂಡು. ಹಾಗಾಗಿ ರಾಹುಲ್ ಗಾಂಧಿ ಮುಂದೆ, ಖರ್ಗೆ ಅವರ ಮುಂದೆ ದೊಡ್ಡ ಮಟ್ಟದಲ್ಲಿ ಅವರು ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ತಮಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮುಂದೆ ಜೊತೆ ಮೀಟಿಂಗ್ ಮುಗಿಸಿ ಖರ್ಗೆ ಅವರ ನಿವಾಸ ಬಂದು, ಖರ್ಗೆ ಅವರ ನಿವಾಸದಲ್ಲೂ ಕೂಡ ಅವರು ಬಹಳ ಸ್ಪಷ್ಟವಾಗಿ ಅದನ್ನೇ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಖರ್ಗೆ ಅವರ ನಿವಾಸಕ್ಕೆ ಹೋಗಿದ್ದಂಥ ಎಲ್ಲ MLAಗಳು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಿದ್ದಾರೆ, ಯಾಕೆಂದರೆ ಮಾಗಡಿ ಬಾಲಕೃಷ್ಣ ಸೇರಿದಾಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ವಾಪಸ್ ಆಗ್ತಿದ್ದಾರೆ. ಇವು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಸ್ ರವಿ ಇರ್ಬೋದು, ಎಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ವಾಪಸ್ ಆಗಿರ್ತಕ್ಕಂಥ ಗಮನಿಸಬಹುದಾಗಿದೆ. ಯಾಕೆಂದರೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋದಾಗ ಅಲ್ಲಿಗೆ ಅವ್ರ ಜೊತೆ ಹೋಗಿದ್ರು, ಬೆಂಬಲಕ್ಕೆ ನಿಂತಿದ್ರು, ಆದರೆ ಎಲ್ಲೋ ಒಂದು ಕಡೆ ಮಾತುಕತೆ ಸಕಾರಾತ್ಮಕವಾಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಂಸದರಾಗಿರುವಂಥ ಸುರೇಶ್ ಅವರ ನಿವಾಸಕ್ಕೆ ಬಂದ ನಂತರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಗಳನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.